ಓಕೆ, ಶಿವಳ್ಳಿ ಅವರ ನಿಧನಕ್ಕೆ ಮೈತ್ರಿ ಸರ್ಕಾರವೇ ಹೊಣೆ. ಅವರಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿದ್ರು ಅಂತ ರಾಮುಲು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ದಿವಂಗತ ಸಚಿವ ಶಿವಳ್ಳಿ ಸಾವಿನ ಬಗ್ಗೆ ಮಾತನಾಡಿದ್ದ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ದಿವಂಗತ ಅನಂತಕುಮಾರ್ ಪತ್ನಿಗೆ ಬಿಜೆಪಿಯವರು ಕೂಡ ಕಿರುಕುಳವನ್ನು ಕೊಟ್ಟಿದ್ದಾರೆ. ಆ ಧೈರ್ಯವಂತ ಹೆಣ್ಣು ಮಗಳು ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪ್ರಚಾರಕ್ಕೆ ಅಂತ ಚಿಂಚೋಳಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು, ರಾಮುಲು ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಶಿವಳ್ಳಿ ಅವರಿಗೆ ನಾವೆಲ್ಲ ಸೇರ್ಕೊಂಡು ಕಿರುಕುಳ ಕೊಟ್ವಿ ಅಂತಾರಲ್ಲ, ಬಿಜೆಪಿ ಅವರೇನು ಕಮ್ಮಿ ಅಲ್ಲ, ಅನಂತಕುಮಾರ್ ಅವರ ಹೆಂಡತಿಗೆ ಬಿಜೆಪಿಯವರೆಲ್ಲ ಸೇರ್ಕೊಂಡು ಕಿರುಕುಳ ಕೊಟ್ಟಿದ್ದಾರೆ, ಆದರೆ ಆ ಧೈರ್ಯವಂತ ಹೆಣ್ಣು ಮಗಳು ಎಲ್ಲವನ್ನೂ ಸಹಿಸಿಕೊಂಡಿದ್ದಾರೆ ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರು ಈಗ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ. ಓಕೆ, ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯನವರ ಗುದ್ದು. ತೇಜಸ್ವಿನಿ ಅನಂತಕುಮಾರ್ ಬಾಯಿ ಬಿಟ್ಟರೆ ಬಿಜೆಪಿಯವರು ಬಣ್ಣ ಬಯಲಾಗುತ್ತೆ. ಅನಂತಕುಮಾರ್ ಪತ್ನಿಗೆ ಬಿಜೆಪಿಯವರು ಕಿರುಕುಳವನ್ನು ಕೊಟ್ಟಿದ್ದಾರೆ. ತೇಜಸ್ವಿನಿ ಅವರು ಸುಮ್ಮನೆ ಎಲ್ಲವನ್ನು ಸಹಿಸಿಕೊಂಡಿದ್ದಾರೆ. ಅವರೇನಾದರೂ ಬಾಯಿ ಬಿಟ್ಟರೆ ಯಾರ್ಯಾರು ಯಾವ್ಯಾವ ರೀತಿ ಕಿರುಕುಳ ಕೊಟ್ಟರು ಅಂತ ಬಿಜೆಪಿಯವರ ಬಣ್ಣ ಬಯಲಾಗುತ್ತೆ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ.